ಚುನಾವಣಾ ರಾಜಕೀಯಕ್ಕೆ ನಿವೃತ್ತಿ ಘೋಷಣೆ ಮಾಡಿರುವ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಸಂಸದ ಡಿ ವಿ ಸದಾನಂದಗೌಡ ಅವರು ಅದರ ಬೆನ್ನಿಗೆ ವರಿಷ್ಠರ ಮೇಲೆ ಫುಲ್ ಗರಂ ಆಗಿದ್ದಾರೆ ಆದರೆ ಅವರು ಗರಂ ಆಗಿರೋದು ತಮಗೆ ಮುಂದಿನ ಚುನಾವಣೆಯಲ್ಲಿ ಸ್ಪರ್ಧೆಗೆ ಅವಕಾಶ ಸಿಗ್ತಾ ಇಲ್ಲ ಅನ್ನೋದಕ್ಕಲ್ಲ ಬದಲಾಗಿ ರಾಜ್ಯ ಬಿಜೆಪಿಯನ್ನ ಕಡೆಗಣಿಸಿರುತ್ತಿರುವುದಕ್ಕಾಗಿ ಈ ಕುರಿತು ಮಾತನಾಡಿದ ಅವರು ತಮ್ಮ ನಿವೃತ್ತಿ ಘೋಷಣೆಯ ಕುರಿತು ಸಮಗ್ರ ಮಾಹಿತಿಯನ್ನು ಹಂಚಿಕೊಂಡರು ಅದೇ ವೇಳೆ ವರಿಷ್ಠರು ರಾಜ್ಯ ನಾಯಕತ್ವವನ್ನು ಕಡೆಗಣನೆ ಮಾಡುತ್ತಿರುವ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಿದರು ವಿಧಾನಸಭಾ ಚುನಾವಣೆಯಲ್ಲಿ ಸೋಲು ಕಂಡಿದೆ ಎಂಬ ಕಾರಣಕ್ಕೆ ಪಕ್ಷದ ರಾಜ್ಯ ಘಟಕವನ್ನು ಕಡೆಗಣಿಸಿರುವುದು ಸರಿಯಲ್ಲ ಪಕ್ಷದ ರಾಜ್ಯಾಧ್ಯಕ್ಷ ಮತ್ತು ವಿಪಕ್ಷ ನಾಯಕನ ನೇಮಕ ಮಾಡಲು ತಡ ಮಾಡುತ್ತಿರುವುದು ಸರಿಯಲ್ಲ ಎಂದು ಹೇಳಿದರು ಈ ವಿಚಾರದಲ್ಲಿ ಬಹಿರಂಗವಾಗಿ ಅಸಮಾಧಾನ ವ್ಯಕ್ತಪಡಿಸಿದ ಸದಾನಂದ ಗೌಡ ಲೋಕಸಭಾ ಚುನಾವಣೆ ದೃಷ್ಟಿಯಿಂದ ಇದು ಒಳ್ಳೆಯ ಬೆಳವಣಿಗೆ ಅಲ್ಲ ವರಿಷ್ಠರ ಮೊದಲು ರಾಜ್ಯ ನಾಯಕತ್ವದ ಮೇಲೆ ವಿಶ್ವಾಸ ಇಡಬೇಕು ವಿಧಾನಸಭಾ ಚುನಾವಣೆಯಲ್ಲಿ ನಾವು ಲೋಕಸಭಾ ಚುನಾವಣೆಯಲ್ಲಿ ನಿಮಗೆ ಡಬಲ್ ಕೊಡ್ತೀವಿ ಎಂದು ಸದಾನಂದ ಗೌಡರು ಹೇಳಿದ್ದಾರೆ ಈ ಮೂಲಕ ವರಿಷ್ಠರಿಗೆ ಗುದ್ದು ನೀಡಿದ್ದಾರೆ ನಾನು ಚುನಾವಣಾ ರಾಜಕೀಯದಿಂದ ನಿವೃತ್ತ ಘೋಷಣೆ ಮಾಡಿದ್ದು ನನ್ನ ಸ್ವಂತ ನಿರ್ಧಾರ ನನಗೆ ಮುಂದಿನ ಚುನಾವಣೆಗೆ ಟಿಕೆಟ್ ಕೊಡುವುದಿಲ್ಲ ಹಾಗಾಗಿ ಹಿಂದೆ ಸರಿದಿದ್ದೇನೆ ಹೈಕಮಾಂಡ್ ನಾಯಕರ ಸೂಚನೆ ಮೇರೆಗೆ ನಿವೃತ್ತಿ ಘೋಷಿಸುತ್ತೇನೆ ಎನ್ನುವುದೆಲ್ಲವೂ ಸುಳ್ಳು ನನಗೆ ಯಾವುದೇ ನಾಯಕರು ಯಾ ಈ ಬಗ್ಗೆ ಹೇಳಿಲ್ಲ ಇದುವರೆಗೆ ಬೆಂಗಳೂರು ಉತ್ತರ ಕ್ಷೇತ್ರ ಅಭಿವೃದ್ಧಿಗಾಗಿ ಅಭಿವೃದ್ಧಿ ಬಗ್ಗೆ ಸಣ್ಣ ಚರ್ಚೆಯೂ ನಡೆದಿಲ್ಲ ಈ ಹಂತದಲ್ಲಿ ನಾನು ತೆಗೆದುಕೊಂಡಿರೋದು ನನ್ನದೇ ನಿರ್ಧಾರ ಅಂತ ಹೇಳಿದ್ರು ಎಸ್ ಸದಾನಂದ ಗೌಡ್ರು ಚುನಾವಣಾ ರಾಜಕೀಯದಿಂದ ನಿವೃತ್ತಿ ಘೋಷಿಸಿದ ಬಳಿಕ ಮತ್ತು ಘೋಷಿಸುವ ಮೊದಲು ಕೂಡ ಯಾರು ಅನ್ಕೊಂಡಿರಲಿಲ್ಲ ಎಲೆಕ್ಷನ್ಗೆ ಅವರಾಗಿ ರಾಜೀನಾಮೆ ಕೊಡ್ತಾರೆ ಅಥವಾ ನಿವೃತ್ತಿ ಘೋಷಿಸ್ತಾರೆ ಅಂತ ಅದಕ್ಕೆ ಮೊದಲು ಕೂಡ ಅವರು ಕೆರಳಿದ್ದು ಹೈಕಮಾಂಡ್ ವಿರುದ್ಧ ಸೋಲಿನ ಬಳಿಕ ಸಾಂತ್ವನ ಹೇಳುವ ಕೆಲಸ ರಾಜ್ಯ ಬಿಜೆಪಿ ಮೇಲೆ ನಾಯಕರಿಂದ ಆಗಲಿಲ್ಲ ವರಿಷ್ಠರಿಂದ ಆಗಲಿಲ್ಲ ಅಂತ ಇದೇ ಕಾರಣಕ್ಕೆ ಹೈಕಮಾಂಡ್ ಅವ್ರ ಮೇಲೆ ಗರಂ ಆಗ್ಬಿಟ್ಟು ಅವ್ರನ್ನ ಡೆಲ್ಲಿ ಕಲ್ಸು ಕರೆಸಿದ್ರು ಜೆ ಪಿ ನಡ್ಡಾ ಪಾಪ ಮೂರು ದಿನ ಸದಾನಂದ ಗೌಡರು ಡೆಲ್ಲಿ ಅವ್ರನ್ನ ಭೇಟಿಯಾಗುವ ಕನಿಷ್ಠ ಸೌಜನ್ಯವನ್ನ ತೋರಲಿಲ್ಲ ಬದಲಾಗಿ ನಾವು ಪಂಚರಾಜ್ಯ ಚುನಾವಣೆಯಲ್ಲಿ ಬಿಸಿ ಇದ್ದೀವಿ ಅಂತ ನೀವು ಪಂಚರಾಜ್ಯ ಚುನಾವಣೆಯಲ್ಲಿ ಬ್ಯುಸಿ ಇದ್ಮೇಲೆ ಏನು ಗೆಣಸ್ಕೀಳಕ ಕರ್ಸಿದ್ರಿ ಒಬ್ಬ ಮಾಜಿ ಮುಖ್ಯಮಂತ್ರಿಯನ್ನ ನೀವು ಪಕ್ಷದಲ್ಲಿ ಇದ್ದಾಗ ಹೇಗೆ ನಡೆಸ್ಕೊಳ್ತೀರಾ ಅನ್ನೋದಕ್ಕೆ ಇದು ಉದಾಹರಣೆ ಇದಕ್ಕೆ ಜಗದೀಶ್ ಶೆಟ್ಟರು ಪಾಪ ಚುನಾವಣೆ ಟೈಮಲ್ಲಿ ಕಾಂಗ್ರೆಸ್ಸಿಗೆ ಬಂದಿದ್ದು ಸದಾನಂದ ಗೌಡ್ರು ನಿಮ್ಮ ಜೊತೆ ನಾನು ಮಾತಾಡಬೇಕು ನನ್ನ ಡೆಲ್ಲಿ ಕರೆಸ್ಕೊಳ್ಳಿ ಅಂತ ಏನು ಪಾಪ ಅಥವಾ ಏನಾದ್ರು ಕೇಳ್ಕೊಂಡಿದ್ರಾ ಇಲ್ಲ ಕೇಂದ್ರದಲ್ಲಿ ಏಳು ವರ್ಷ ಮೋದಿ ಜೊತೆಗೆ ಸಂಪುಟದಲ್ಲಿ ಇದ್ದವರು ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ದವರು ಸಂಸದರಾಗಿದ್ದವರು ಶಾಸಕರಾಗಿದ್ದವರು ಹೆಂಗ್ರೆ ನಡ್ಸ್ಕೋಬೇಕವ್ರನ್ನ ಪಾಪ ಸದಾನಂದ ಗೌಡ್ರು ಸ್ಮೈಲ್ ಗೌಡ್ರು ಅಂತೀವಿ ಮಾತೆತ್ರ ನಗಾಡ್ತಾ ಇರ್ತಾರೆ ಅವ್ರಿಗೂ ನೋವಿದೆ ಅವ್ರ ಮನ್ಸಿಗೂ ನೋವಾಗುತ್ತೆ ಅವರು ಮನುಷ್ಯ ಅವ್ರಿಗೂ ಬೇಸರ ಆಗುತ್ತೆ ಅನ್ನೋದಕ್ಕೆ ಉದಾಹರಣೆ ಚುನಾವಣೆ ಹೊಸ್ತಿಲಲ್ಲಿ ಟಿಕೆಟ್ ಕೊಡಲಿಲ್ಲ ಅಂತ ಬೇಸರ ಮಾಡಿ ದೊಡ್ಡ ಕಾಂಟ್ರವರ್ಸಿ ಮಾಡ್ಕೊಳಕ್ಕಿಂತ ಇದು ಎಷ್ಟೋ ಮೇಲು ಅವ್ರು ತೆಗೆದುಕೊಂಡಿರುವಂಥ ನಿರ್ಧಾರ ಯಾಕಂದರೆ ಈ ನಿರ್ಧಾರ ಅವರೊಬ್ರಿಗೆ ಎಲ್ಲ ಇನ್ನೂ ಸಾಕಷ್ಟು ಜನಕ್ಕೆ ಕಾಯ್ಕೊಂಡೈತೆ ಹೀಗಾಗಿ ಸದಾನಂದ ಗೌಡ್ರು ಒಂದು ರೀತಿ ವಿಕೆಟ್ ಮಾಡ್ಕೊಂಡ್ರು ಪಾಪ ಏಕೆ ಪಕ್ಷಕ್ಕೆ ನಾನು ಇಷ್ಟೆಲ್ಲ ಮಾಡಿದ್ರೂ ಪರವಾಗಿಲ್ಲ ಬೇರೆಯವ್ರು ಆಟ ಆಡಲಿ ಸಾಕು ನಾನು ಆಟ ಆಡಿದ್ದು ಪಕ್ಷ ನಂಗೆ ಏನು ಬೇಕೆಲ್ಲ ಕೊಟ್ಟಿದೆ ಅಂತ ಆದರೆ ಪಕ್ಷ ನಡೆಸ್ಕೊಂಡಿದ್ದ ರೀತಿ ಅವ್ರಿಗೆ ಖುಷಿ ಇಲ್ಲ ಮತ್ತೊಂದು ಕಡೆ ಚುನಾವಣೆ ಸೋತ ಮೇಲೆ ಎಷ್ಟು ನೀಟಾಗಿ ಸಾಂತ್ವನ ಹೇಳ್ಬೋದಿತ್ತು ರೀ ಮೋದಿ ಬಂದ್ಬಿಟ್ಟು ಮೋದಿ ಬರದೇ ಬೇಕಾಗಿಲ್ಲ ಯಡಿಯೂರಪ್ಪನವ್ರೂ ಬೊಮ್ಮಾಯಿಯವ್ರೂ ಇನ್ನೊಂದಷ್ಟು ಜನ ರಾಜ್ಯಾಧ್ಯಕ್ಷನೂ ಇನ್ನೊಂದಷ್ಟು ಜನ ಕರ್ಸ್ಕೊಬಿಟ್ಟು ಡೋಂಟ್ ವರಿ ಗೆಲುವಿನ ಕ್ರೆಡಿಟ್ ನಿಮಗಿರಲಿ ಸೋಲಿನ ಎಲ್ಲ ಬೇಸರ ಮನಸ್ತಾಪಗಳು ನನಗಿರಲಿ ನಾನು ಸೋಲಿನ ಹೊಣೆ ಹೊತ್ಕೊತೀನಿ ಹೋಗಿ ಎಲ್ಲರೂ ಲೋಕಸಭೆಗೆ ಸಿದ್ಧರಾಗಿ ಅಂತ ಹೇಳ್ಬೋದಿತ್ತಲ್ರಿ ಎರಡು ಸಾವಿರದ ಹತ್ತೊಂಬತ್ತರಲ್ಲೂ ಬಿ ಜೆ ಪಿ ಲೋಕಸಭಾ ಚುನಾವಣೆಯಲ್ಲಿ ಇಪ್ಪತ್ತೈದು ಸೀಟ್ ಗೆದ್ದಾಗ ಬಿ ಜೆ ಪಿ ಸರ್ಕಾರ ಏನು ಇರಲಿಲ್ಲ ಜೆ ಡಿ ಎಸ್ ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರ ಇದ್ದಿದ್ದು ಅಷ್ಟಾದ್ರೂ ಬಿ ಜೆ ಪಿಗೆ ಬರಲೇ ಇಲ್ವಾ ಎಸ್ ನಾವು ಮ್ಯಾಜಿಕ್ ಮಾಡೋಣ ಹೋಗಿ ಅಂತ ಹೇಳಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಮೋದಿ ನಾಯಕತ್ವ ಎಲ್ಲ ಒಪ್ಕೊತಿದ್ರು ಪಾಸಾದರೆ ಮಾತ್ರ ಮಕ್ಕಳಲ್ಲ ಫೇಲ್ ಆದವರು ಮಕ್ಕಳೇ ಅಂತ ಪೋಷಕರು ಅವ್ರನ್ನ ತಿದ್ದಿ ಬುದ್ಧಿ ಹೇಳಿದಾಗ ನೆಕ್ಸ್ಟ್ ಎಕ್ಸಾಮ್ ಸರಿಯಾಗಿ ತಗೊಳ್ಳೋದು ಹೆಂಗೆ ಮಾಡಿಬಿಟ್ರೆ ಯಾರೋ ಒಪ್ಗಳಲ್ಲ ಸದಾನಂದ ಗೌಡ್ರು ಕೂಡ ಅದೇ ಬೇಸರದಿಂದ ಹೈಕಮಾಂಡ್ ವಿರುದ್ಧ ಗರಮಾಗಿದ್ದಾರೆ ಸರಿಯಾಗಿ ನಡೆಸ್ಕೊಳ್ಳಿಲ್ಲ ಎಲೆಕ್ಷನ್ ನಂತರ ಅಂತ